ಹುಕ್ಕೇರಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ನೂತನ ಸಚಿವ ಉಮೇಶ್ ಕತ್ತಿ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದೇಶಾದ್ಯಂತ ಕೊರೋನಾ ಲಸಿಕೆ ನೀಡುವ ಅಭಿಯಾನಕ್ಕೆ ಪ್ರಧಾನಿ ಮೋದಿ ಅವರು ಶನಿವಾರ ಚಾಲನೆ ನೀಡಿದ್ದರು. ರಾಜ್ಯ ಸೇರಿ ಬೆಳಗಾವಿ ಜಿಲ್ಲೆಯಲ್ಲಿಯೂ ಲಸಿಕೆ ನೀಡಲಾಗುತ್ತಿದೆ. ಇನ್ನು ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲಸಿಕೆ ನೀಡುವ ಅಭಿಯಾನಕ್ಕೆ ಸಚಿವ ಉಮೇಶ್ ಕತ್ತಿ ಅವರು ಚಾಲನೆ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ದೇಶಾದ್ಯಂತ ಪ್ರಧಾನಮಂತ್ರಿ ಮೋದಿ ಅವರು ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅದರಂತೆ ಇಂದು ಹುಕ್ಕೇರಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲಸಿಕೆ ನೀಡುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಮೊದಲನೇ ಹಂತದಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ ಲಸಿಕೆ ನೀಡಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಲಸಿಕೆ ನೀಡಲಾಗುವುದು ಎಂದು ಹೇಳಿದರು. ಖಾತೆ ಹಂಚಿಕೆ ಬಗ್ಗೆ ಪ್ರಶ್ನೆ ಕೇಳಿದಾಗ, ನನಗೆ ಹಲವಾರು ಇಲಾಖೆ ಖಾತೆಗಳನ್ನು ನಿಭಾಯಿಸಿದ ಅನುಭವ ಇದೆ. ಮುಖ್ಯಮಂತ್ರಿಗಳು ಯಾವುದೇ ಖಾತೆ ನೀಡಿದರೂ ನಿಭಾಯಿಸುತ್ತೇನೆ. ಯತ್ನಾಳ್ ಒಬ್ಬರು ಹಿರಿಯ ರಾಜಕಾರಣಿಗಳು, ಅವರು ಯಾವುದೇ ಹೇಳಿಕೆ ನೀಡಿದರೆ ಅದಕ್ಕೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದರು. ವ್ಯಾಕ್ಸಿನ್ ಕೊರೋನಾ ಬಂದಂತ ಸಮಯದಲ್ಲಿ ದೇಶದ ಪ್ರಧಾನಿಗಳು ಘೋಷಣೆ ಮಾಡಿದಂತ ವ್ಯಾಕ್ಸಿನ್ ಬಂದ ಕೂಡಲೇ ಪ್ರಾರಂಭ ಮಾಡುತ್ತಿದ್ದರು. ಅವರು ಈ ಮಕ್ಕಳ ಸಂಕ್ರಮಣ ಆದ ತಕ್ಷಣ ವ್ಯಾಕ್ಸಿನ್ ಪ್ರಾರಂಭ ಆಗಿದೆ. ಮೊದಲು ವಾರಿಯರ್ಸ್ಗೆ ಅಂದರೆ ಯಾರಲ್ಲಿ ದುಡ್ಕೊಂಡಿದ್ದಾರೆ, ನರ್ಸ್ಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು, ಡಾಕ್ಟರ್ಸ್ಗಳಾಗಿರ್ಬೋದು, ತಾಲೂಕಿನ ಆಡಳಿತ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅವರಿಗೆಲ್ಲರಿಗೂ ಮನವಿ ಮೊದಲನೇದಾಗಿ ವ್ಯಾಕ್ಸಿನ್ ಕೊಡುವಂಥ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗಿದೆ ಮತ್ತು ಪ್ರಾರಂಭ ಆಗ್ತಾ ಇದೆ. ದೇಶದಲ್ಲಿ ದೇಶದ ಪ್ರಧಾನಿಗಳಂತ ಮೋದಿ ಅವರು ಉದ್ಘಾಟಿಸಿದ್ದಾರೆ. ಅದೇ ರೀತಿ ನಾವು ಜಿಲ್ಲೆಯ ಮಂತ್ರಿಯಾಗಿ ಹುಕ್ಕೇರಿಯಲ್ಲಿ ಉದ್ಘಾಟನೆಗೊಳಿಸಿದ್ದೀನಿ. ಮೊದಲೇ ಹಂತ ಇವತ್ತು 100 ಜನರಿಗೆ ವ್ಯಾಕ್ಸಿನ್ ವಿತರಣೆ ಮಾಡುವಂಥ ಕಾರ್ಯಕ್ರಮ ರೂಪಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಅದಲ್ಲದೆ ಸೋಮವಾರದಿಂದ ಇನ್ನೂ 100 ಜನರಿಗೆ ವ್ಯಾಕ್ಸಿನ್ ವಿತರಣೆ ಮಾಡ್ತಾರೆ. ಮೊದಲನೇದಾಗಿ ವಾರಿಯರ್ಸ್ಗೆ ಯಾರಲ್ಲಿ ಪಾಲ್ಗೊಂಡಿದ್ದಾರೋ ಅವರಿಗೆ ಕೊಡುವಂಥ ಕಾರ್ಯಕ್ರಮ. ಇದಾದಮೇಲೆ 28 ದಿನಗಳಾದಮೇಲೆ ಅವರು ಆ ವ್ಯಾಕ್ಸಿನ್ ಎರಡನೇ ಲಸಿಕೆಯನ್ನು ಸಹ ತಗೋಬೇಕಾಗ್ತದೆ. ಅದನ್ನು ತಗೊಳ್ಳಂತೇಳಿ ವಿನಂತಿ ಮಾಡ್ತಾ ಇದ್ದಾರೆ, ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದಾದ ನಂತರ ಸಾರ್ವಜನಿಕ ಎಲ್ಲರೂ ಕೊರೋನಾ ಆಗದವ್ರಿಗೂ ಅಂತೂ ಆಗಲ್ದವ್ರಿಗೆ ಬಂತು ಕೊರೋನಾ ವ್ಯಾಕ್ಸಿನ್ ತಗೊಳ್ಳೇಬೇಕಂತೇಳಿ ಸರ್ಕಾರದ ಅನಿಸಿಕೆ ಮತ್ತು ಪ್ರತಿಯೊಬ್ಬ ಪ್ರಜೆ ಈ ವ್ಯಾಕ್ಸಿನ್ ತಗೋಬೇಕು. ಇದರಿಂದ ಯಾವುದೇ ರೀತಿಯ ಈ ಏನು ಕೊರೋನಾ ಬಂದಿದೆಯೋ ಆ ರೀತಿ ಇನ್ಯಾವುದೇ ರೋಗಗಳು ಬರಲಿಕ್ಕೆ ಅನುಕೂಲ ಆಗಬಾರದಷ್ಟು ಹೇಳುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದನ್ನು ಸಾರ್ವಜನಿಕರು ಸರಿಯಾಗಿ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದೆ. ಕೊರೋನಾ ವ್ಯಾಕ್ಸಿನ್ ರಾಜಕೀಯ ಮಾಡೋರು ನಿನ್ನ ವ್ಯಾಕ್ಸಿನ್ ನೀ ಹೇಳು, ಅವನ ವ್ಯಾಕ್ಸಿನ್ ನಾವು ಹೇಳಿ, ಆದರೆ ಕೊರೋನಾಗೆ ಬೇಕಾಗುವಂಥ ವ್ಯಾಕ್ಸಿನ್ ದೇಶಾದ್ಯಂತ ಬಂದಿದೆ. ಇವತ್ತು ಅದನ್ನು ಮುಂದೆ ಪ್ರಾರಂಭ ಆಗಿದೆ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಆದರೆ ಜನ ಪ್ರತಿಯೊಬ್ಬರು ಒಂದು ಪಡಲೇಬೇಕಂತೇಳಿ ನನ್ನ ವಿನಂತಿ. ಆ ರೀತಿ ಬೆಳಗಾವಿ ಜಿಲ್ಲೆಯ ಜನ ಇದನ್ನು ಪಡಲೇಬೇಕು. ರಾಜ್ಯಾದ್ಯಂತ ಜನ ಇದನ್ನು ವ್ಯಾಕ್ಸಿನ್ ಸರಿಯಾಗಿ ತಗೋಬೇಕು. ಹಿಂದೆ ಹೆಂಗೆ ಸಣ್ಣ ಮಕ್ಕಳಿದ್ದಾಗ ನಮಗೆ BCG ಹೆಂಗೆ ಹಾಕಿದ್ರು ಹಂಗೆ ಈ ವ್ಯಾಕ್ಸಿನ್ ಸಹ ಭಾಳ ಉಪಯೋಗವಾಗುತ್ತದೆ. ಅದನ್ನು ಸರಿಯಾಗಿ ಉಪಯೋಗ ಮಾಡಿದರೆ ಮನುಷ್ಯ ಆರೋಗ್ಯವಾಗಿ ಬದುಕ ಸಾಧ್ಯ ಅಂತ ಹೇಳಿಕೆ ನಿರೀಕ್ಷೆ ಮಾಡಿದೆ. ನಾಳೆ ಅಮಿತ್ ಶಾ ಬರ್ತದೆ, ಅಮಿತ್ ಶಾ ಸಾಕಷ್ಟು ಅಸಮಾಧಾನ ದೂರ ಕೊಡ್ತಾ ಇದ್ದಾರೆ. ಅಮಿತ್ ಶಾ ಅವರು ನಾಳೆ ಬೆಳಗಾವಿ ಬರ್ತಾ ಇದ್ದಾರೆ. ಬೆಳಗಾವಿ ಲೋಕಸಭಾ ಎಲೆಕ್ಷನ್, ಕರ್ನಾಟಕದಲ್ಲಿ ನಡೀತಕ್ಕಂಥ 2 ವಿಧಾನಸಭೆಯ ಬೈ ಎಲೆಕ್ಷನ್, ಆ ಕಾರ್ಯಕ್ರಮದ ಮೀಟಿಂಗ್ ತಗೊಳ್ಳೋಕೆ ಇವತ್ತು ಬಂದಿದ್ದಾರೆ. ಇವತ್ತು ಬೆಂಗಳೂರು ಮೀಟಿಂಗ್ ಮಾಡ್ತಾರೆ. ಅದಾದಮೇಲೆ ಈ ಬೆಳಗಾವಿಯಲ್ಲಿ ಸಮಾವೇಶದಲ್ಲಿ ಜನಸೇವಾ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಮತ್ತು ಅದರಲ್ಲಿ ಅವರು ಪಾಲ್ಗೊಳ್ತಾರೆ. ಕಾರ್ಯಕ್ರಮ ಬೆಳಗಾವಿ ನಡೀತಿದೆ. ಜಿಲ್ಲೆಯ ಜನ ವಿನಂತಿ ಮಾಡ್ತೀನಿ, ಆ ಸಭೆಗೆ ಬಂದು ಅವರಲ್ಲಿ ಪಾಲ್ಗೊಳ್ಳಬೇಕು ವಿನಂತಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಹಲವು ಆರೋಗ್ಯ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಕೊರೋನಾ ವಾರಿಯರ್ಸ್ಗಳು ಉಪಸ್ಥಿತರಿದ್ದರು.